ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಇದುವರೆಗೂ ಒಂದು ಪಾಯಿಂಟ್ ಎರಡು ಐದು ಕೋಟಿ ಫಲಾನುಭವಿಗಳು ನೋಂದಣಿ ಆಗಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಿಂದ ಎರಡ್ ಸಾವಿರದ ಇಪ್ಪತ್ನಾಕರ ಜೂನ್ ವರೆಗೆ ಪ್ರತಿಯೊಬ್ಬರಿಗೂ ಮಾಸಿಕ ತಲಾ ಎರಡು ಸಾವಿರ ರೂಪಾಯಿಗಳಂತೆ ಇದುವರೆಗೂ ಇಪ್ಪತ್ತೆರಡು ಸಾವಿರ ರೂಪಾಯಿಯನ್ನ ಪಾವತಿಸಲಾಗಿದೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣವನ್ನ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಪಾವತಿಸಲು ಅನುದಾನವನ್ನ ಬಿಡುಗಡೆಗೊಳಿಸಲಿಕ್ಕೆ ಆದೇಶಿಸಿದೆ ಇನ್ನು ಇದಕ್ಕೆ ಸಂಬಂಧಿಸಿದ ಬಿಲ್ಗಳನ್ನ ಸಿದ್ಧಪಡಿಸಿ ಖಜಾನೆಗೆ ಸಲ್ಲಿಸುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ಕಳೆದ ಸೆಪ್ಟೆಂಬರ್ ಒಂಬತ್ತರಂದು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ವರದಿಗೆ ಸಂಬಂಧಿಸಿದಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮೂಲಕ ಸ್ಪಷ್ಟನೆಯನ್ನ ನೀಡಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ರಾಜ್ಯಾದ್ಯಂತ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಗೃಹ ವಿವಿಧ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಹಣವನ್ನ ಖಾತೆಗೆ ಜಮಾ ಮಾಡಕ್ಕೆ ಆಗಿಲ್ಲ ಅಂತ ವರದಿಯಾಗಿತ್ತು ಇನ್ನು ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳಲು ಅಂತಿಮ ದಿನಾಂಕ ನಿಗದಿ ಆಗದೇ ಇರೋದ್ರಿಂದ ಪ್ರತಿ ದಿನವೂ ಅರ್ಜಿಗಳು ಬರ್ತಾನೆ ಇರ್ತವೆ ಹೊಸ ಅರ್ಜಿಗಳ ನೋಂದಣಿ ಸಂದರ್ಭ ಬ್ಯಾಂಕ್ ಖಾತೆಗೆ ಆಧಾರ್ ವಿಲೀನ ಆಗದೇ ಇರೋದು ಎನ್ಪಿಸಿಐ ವಿಫಲಗೊಂಡಿರೋದು ಹೆಸರು ಮತ್ತಿತರ ವಿವರಗಳು ತಾಳೆ ಆಗದೇ ಇರೋದ್ರಿಂದ ಇತ್ಯಾದಿ ಎಲ್ಲಾ ವಿವಿಧ ತಾಂತ್ರಿಕ ಸಮಸ್ಯೆಗಳಿಂದ ಸರಿಯಾದ ಸಮಯದಲ್ಲಿ ಗೃಹಲಕ್ಷ್ಮೀರಿಗೆ ಖಾತೆಗೆ ಹಣ ಜಮಾ ಆಗದೆ ಇರೋದ್ರಿಂದ ಇಂತಹ ಸಮಸ್ಯೆಗಳನ್ನ ಬಗೆಹರಿಸೋಕೆ ಇಡಿಸಿಎಸ್ ಇಂದ ಫಲಾನುಭವಿಗಳ ಮಾಹಿತಿಯನ್ನ ಪಡೆದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ತಾಲೂಕು ಕಚೇರಿಗಳಿಗೆ ರವಾನಿಸಿ ಆಗಿಂದಾಗ್ಲೇ ಸಮಸ್ಯೆಗಳನ್ನ ಬಗೆಹರಿಸೋಕೆ ಮಾರ್ಗದರ್ಶನ ನೀಡಲಾಗ್ತಿದೆ ಅಂತ ಸ್ಪಷ್ಟಪಡಿಸಲಾಗಿದೆ ಇನ್ನು ಇದರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಮಟ್ಟದ ಬ್ಯಾಂಕರುಗಳ ಸಮಿತಿ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿಯಾಗಿ ಫಲಾನುಭವಿಗಳ ಮಾಹಿತಿ ಕೊರತೆಯಿಂದ ಉಂಟಾಗ್ತಿರುವ ತಾಂತ್ರಿಕ ದೋಷಗಳಿಗೆ ಅದನ್ನ ಬಗೆಹರಿಸಲು ಅಗತ್ಯ ಕ್ರಮವನ್ನ ವಹಿಸುವಂತೆ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ನಿರ್ದೇಶನ ನೀಡಲಾಗಿದೆ